ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯ ವಿಜಯೇಂದ್ರಮ್ಮ ಮಹಿಷಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಹಲವಾರು ವಿಷಯಗಳನ್ನ ಬೋಧನೆ ಮಾಡ್ತಾಯಿದ್ದೀನಿ ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಒಂದು ವಿಶೇಷ ಉದ್ದೇಶಕ್ಕಾಗಿ ಸೇರಿಕೊಂಡಿದ್ದೀವಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ಕೊತಾ ಇದ್ದರು ಸರ್ ಅಲಾಂಗ್ ವಿತ್ ಟ್ರಾನ್ಸ್ಲೇಷನ್ ಭಾಷಾಂತರದೊಂದಿಗೆ ಪ್ರಿಶಿ ರೈಟಿಂಗ್ ಸಾರಾಂಶ ಬರಹವಾದ ಕೆಲವನ್ನು ಕೆಲವು ತರಗತಿಗಳನ್ನು ಮಾಡಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ವಿ ಶಾಲ್ ಸ್ಟಾರ್ಟ್ ಸಂಕ್ಷಿಪ್ತ ಬರಹ ಅಥವಾ ಸಾರಾಂಶ ಬರಹ ಪ್ರಿಸಿ ರೈಟಿಂಗ್ ಗಮನಿಸಿ ಸ್ನೇಹಿತರೆ ಪಿ ಆರ್ ಇ ಸಿ ಐ ಎಸ್ ಇಲ್ಲಿ ಇ ಇಲ್ಲ ಓಕೆ ಸೊ ಬೆಟರ್ ವಿ ಪ್ರನೌನ್ಸ್ ದಿಸ್ ಆ್ಯಸ್ ಅ ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರಹ ಅಥವಾ ಸಾರಾಂಶ ಬರಹ ಇನ್ನು ಪಿ ಎಸ್ ಐ ಎಕ್ಸಾಮ್ದಲ್ಲಿ ಸೂಕ್ತ ಶೀರ್ಷಿಕೆಯೊಂದಿಗೆ ಇದನ್ನು ಕಡ್ಡಾಯವಾಗಿ ಸೇರಿಸ್ಕೋಬೇಕು ವಿತ್ ಸೂಟಬಲ್ ಟೈಟಲ್ ಎಲ್ಲ ಸೇರಿ ಪಿ ಎಸ್ ಐದಲ್ಲಿ ಹತ್ತು ಮಾರ್ಕ್ಸು ಕೆ ಎ ಎಸ್ ಮೇಮ್ಸದಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಇಪ್ಪತ್ತೈದು ಮಾರ್ಕ್ಸು ಕನ್ನಡ ಪ್ಯಾಸೇಜ್ ಕೊಟ್ಟಿರ್ತಾರೆ ಪ್ರಿಸಿ ರೈಟಿಂಗ್ಗೆ ಇಪ್ಪತ್ತೈದು ಮಾರ್ಕ್ಸು ಇಂಗ್ಲೀಷ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಪ್ರಿಷಿ ರೈಟಿಂಗ್ಗೆ ಶೀರ್ಷಿಕೆಯನ್ನು ಕೊಡಬೇಕೋ ಬ್ಯಾಡೋ ಅವರು ಆ ಪ್ರಶ್ನೆಯ ಆರಂಭದಲ್ಲಿ ಕೊಟ್ಟಿರ್ತಾರೆ ಆ ಸೂಚನೆಗಳ ಸೂಚನೆಗಳಿಗೆ ಅನುಗುಣವಾಗಿ ಶೀರ್ಷಿಕೆ ಕೊಡಬೇಕು ಕೊಡಬಾರ್ದು ಎಂಬುದನ್ನು ನಿರ್ಧಾರ ಮಾಡಬೇಕು ಇನ್ನು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಐ ಎ ಎಸ್ ಅಲ್ಲಿ ಅಗೇನ್ ಅರ್ಹತಾ ಪರೀಕ್ಷೆಯಲ್ಲಿ ಅರುವತ್ತು ಮಾರ್ಕ್ಸಿನ ಕನ್ನಡ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಪ್ರಿಷಿ ರೈಟಿಂಗ್ಗೆ ಎಪ್ಪತ್ತೈದು ಮಾರ್ಕ್ಸ್ ನಾ ಒಂದು ಇಂಗ್ಲೀಷ್ ಪ್ಯಾಸೇಜ್ ಕೊಟ್ಟಿರ್ತಾರೆ ಪ್ರಿಷಿ ರೈಟಿಂಗ್ಗೆ ಸಂಕ್ಷಿಪ್ತ ಬರಹಕ್ಕೆ ಅಲ್ಲಿ ಬಹುತೇಕವಾಗಿ ನೋಡಿದ ಪ್ರಕಾರ ಶೀರ್ಷಿಕೆ ಕೊಡುವ ಅಗತ್ಯವಿಲ್ಲ ಅಂತ ಹೇಳಿರ್ತಾರೆ ನೋಡಿ ಪಿ ಎಸ್ ಐ ಕಂಪಲ್ಸಿರಿ ಐ ಎ ಎಸ್ ನಾಟ್ ಕಂಪಲ್ಸರಿ ಹೀಗಾಗಿ ಪ್ರಶ್ನೆಪತ್ರಿಕೆ ಕೊಟ್ಟ ತಕ್ಷಣ ಮೈ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ವಿತ್ ಅ ಕಾಮ್ ಮೈಂಡ್ ಆ್ಯಂಡ್ ಕೇರ್ಫುಲಿ ಕಾಳಜಿ ಪೂರ್ವಕವಾಗಿ ಪ್ರಶಾಂತವಾಗಿ ಓದ್ಕೊಳ್ಳಿ ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಏನು ಬರೀಬೇಕು ಏನು ಬರೀಬಾರ್ದು ಅನಾವಶ್ಯಕವಾಗಿ ಟೈಟ್ಲ್ ಬರೆದುವ ಮಾರ್ಕ್ಸ್ ಹೋಗ್ಬೋದು ಅವಶ್ಯಕವಾಗಿ ಇದ್ದಾಗ ಪಿ ಎಸ್ ಐದಲ್ಲಿ ಟೈಟ್ಲ್ ಬಿಟ್ಟುವ ಮಾರ್ಕ್ಸ್ ಹೋಗ್ಬೋದು ಸೊ ಬಿ ವೆರಿ ಕೇರ್ಫುಲ್ ಓಕೆ ಇನ್ನ ಮೈ ಡಿಯರ್ ಫ್ರೆಂಡ್ಸ್ ಪಿ ಎಸ್ ಐ ಪ್ರಿ ರೈಟಿಂಗ್ದಲ್ಲಿ ಯು ಹ್ಯಾವ್ ಟು ಯೂಸ್ ಬಾಕ್ಸ್ ಆನ್ಸರ್ ಶೀಟ್ಸ್ ಇದರಲ್ಲಿನೇ ಬರಿಬೇಕು ಮುದ್ರಿತ ಚೌಕಳಿಗಳಿರುವ ಉತ್ತರ ಪತ್ರಿಕೆ ಪಿ ಎಸ್ ಐದಲ್ಲಿ ಅವಶ್ಯವಾಗಿ ಕೊಟ್ಟಿರ್ತಾರೆ ಅದನ್ನೇ ಬಳಕೆ ಮಾಡಬೇಕು ಇನ್ನು ಹೆಂಗ್ ಬಳಕೆ ಮಾಡಬೇಕು ಅಂತಂದರೆ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಮೇ ಬಿ ದ ಕೈಂಡ್ ಆಫ್ ಆನ್ಸರ್ ಶೀಟ್ ದ್ಯಾಟ್ ದೇ ಮೇ ಗ್ಯೂ ಟೈಟ್ಲ್ ಒಂದು ದೊಡ್ಡ ಚೌಕಳಿ ಅದಾದಮೇಲೆ ಈ ರೀತಿ ಅಂದಾಜು ಹೇಳ್ತಾ ಇದ್ದೀನಿ ಚೌಕಳಿಗಳಿರುವ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ ಓಕೆ ಇಲ್ಲಿ ಟೈಟ್ಲ್ ಶೀರ್ಷಿಕೆ ಇಲ್ಲಿ ಹೆಂಗೆ ಬಳಕೆ ಮಾಡಬೇಕು ಒನ್ ವರ್ಡ್ ಪರ್ ಬಾಕ್ಸ್ ಒಂದು ಚೌಕಳಿಗೆ ಒಂದೇ ಪದ ಆ ಪದ ಒಂದೇ ಅಕ್ಷರದ್ದೂ ಇರಬಹುದು ಉದಾಹರಣೆ ಆ ಆಕಾಂಕ್ಷಿ ಒಳ್ಳೆಯವನು ಅಂತ ಹೇಳಬೇಕಾಗಿದೆ ಆ ಒಂದು ಬಾಕ್ಸು ಆಕಾಂಕ್ಷಿ ಇನ್ನೊಂದು ಬಾಕ್ಸು ಒಳ್ಳೆಯವನು ಇನ್ನೊಂದು ಬಾಕ್ಸ್ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಉದ್ಗಾರವಾಚಕ ಫುಲ್ ಕೋಲನ್ ಸೆಮಿ ಕೋಲನ್ ಇಂತಹ ಚಿಹ್ನೆಗಳನ್ನು ಬಾಕ್ಸಲ್ಲೇ ಕೊಡುವಂಥದ್ದು ಓಕೆ ಸೊ ಸತತವಾಗಿ ಬಾಕ್ಸ್ಗಳನ್ನ ಯೂಸ್ ಮಾಡಿ ಬಳಕೆ ಮಾಡಿ ಇನ್ನು ಎಷ್ಟು ಬಾಕ್ಸ್ಗಳನ್ನ ಬಳಕೆ ಮಾಡಬೇಕು ಉದಾಹರಣೆಗೆ ಒಂದು ಊಹೆ ಐನೂರು ಬಾಕ್ಸ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಓಕೆ ಸೊ ಐನೂರು ಬಾಕ್ಸ್ ಕೊಟ್ಟಾಗ ಎಷ್ಟು ಬಾಕ್ಸ್ ಬಳಕೆ ಮಾಡಬೇಕು ಅದು ಪ್ಯಾರಾಗ್ರಾಫ್ ಮೇಲೆ ಅವಲಂಬಿತ ಒಂದು ಪ್ಯಾರಾಗ್ರಾಫ್ದಲ್ಲಿ ಉದಾಹರಣೆಗೆ ಉದಾಹರಣೆಗೆ ನಾಲ್ಕು ನೂರ ಐವತ್ತು ಪದಗಳ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಹೆಚ್ಚಿಗೆ ಓದುವ ಹವ್ಯಾಸ ಬೆಳೆಸ್ಕೊಂಡು ಹೆಚ್ಚಿಗೆ ವೇಗವಾಗಿ ಓದುವ ಅದೇ ರೀತಿ ಓದ್ತಾ ಓದ್ತಾ ಪದಗಳನ್ನು ಎಣಿಸುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ಳಿ ಆಗತ್ತೆ ಅವರು ಪ್ಯಾಸೇಜ್ ಕೊಟ್ಟಾಗ ವರ್ಡ್ಸನ್ನು ಕೌಂಟ್ ಮಾಡಬೇಕು ನಾಲ್ಕು ಉದಾಹರಣೆ ಇದ್ದೀನಿ ನಾಲ್ಕುನೂರ ಐವತ್ತು ಪದಗಳ ಒಂದು ಪ್ಯಾಸೇಜ್ ಕೊಟ್ಟಾಗ ಯೂಸಲ್ಲಿ ಸಾಮಾನ್ಯವಾಗಿ ಪಿ ಎಸ್ ಐದಲ್ಲಿ ಹೆಂಗೆ ಇರುತ್ತೆ ಪ್ರಶ್ನೆ ಈ ಕೆಳಗಿನ ಪ್ಯಾರಾಗ್ರಾಫನ್ನು ಅಥವಾ ಖಂಡಿಕೆಯನ್ನು ಅಥವಾ ಲೇಖನವನ್ನು ಅಥವಾ ಖಂಡಿಕೆಯನ್ನು ಅದರ ಒಂದು ಮೂರಾಂಶಕ್ಕೆ ಮೀರದಂತೆ ಸಂಕ್ಷಿಪ್ತ ಬರೆಯಿರಿ ಸಾರಾಂಶ ಬರೆಯಿರಿ ಸಾರ ಸಂಗ್ರಹ ಬರೆಯಿರಿ ಪ್ರಿಸಿ ಬರಹ ಬರೆಯಿರಿ ಅಂತ ಇರುತ್ತೆ ಆವಾಗ ನಾವು ವರ್ಡ್ಸ್ ಕೌಂಟ್ ಮಾಡಿದಾಗ ನಾಲ್ಕುನೂರ ಐವತ್ತಿದೆ ಅದರ ಒಂದು ಅಂಶ ಅಂದರೆ ಇಟ್ ಈಸ್ ಈಕ್ವಲ್ ಟು ಒನ್ ಫಿಫ್ಟಿ ಸೊ ಆ ಬಾಕ್ಸ್ ಆನ್ಸರ್ ಶೀಟದಲ್ಲಿನ ಒನ್ನೂರ ಐವತ್ತು ಪದಗಳನ್ನು ಐ ಬಾಕ್ಸ್ಗಳನ್ನ ಮಾತ್ರ ಬಳಕೆ ಮಾಡುವಂಥದ್ದು ಓಕೆ ಅದರಿಂದ ಓಕೆ ನಾವು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀವಿ ಅಂತ ಅರ್ಥ ಆಗುವಂಥದ್ದು ಓಕೆ ಇನ್ನು ಕೆಲವೊಂದು ಅಂಶಗಳು ಪ್ರಿಷಿ ರೇಟಿಂಗ್ ಇದಕ್ಕೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಒಂದೇ ಪದ್ಧತಿ ರೂಲ್ ಫಾರ್ಮ್ಯುಲಾ ಸೂತ್ರ ಇಲ್ಲ ಕೆಲವು ಅನುಕೂಲಕರ ಸಪೋರ್ಟಿವ್ ನಿಮಗೆ ಸಹಾಯ ಮಾಡಬಲ್ಲ ಬೆಂಬಲಿಸುವ ಕೆಲ ಪದಗಳನ್ನ ಹೇಳ್ತೀನಿ ಓಕೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಡಿ ಅದಕ್ಕೂ ಯಾವುದಕ್ಕೂ ಹೇಳ್ತಾ ಇದ್ದೀನಿ ನಿರ್ದಿಷ್ಟ ರೂಲ್ಸ್ ಅಂತ ಇಲ್ಲ ಸೊ ಮೇಲೆ ನಾವು ಯಾವಾಗಲೂ ತಿಳ್ಕೋಬೇಕು ರೆಡ್ ಅಂಕ್ಷರ್ದಿಂದ ಸಾಂದರ್ಭಿಕವಾಗಿ ಸಾಂದರ್ಭಿಕವಾಗಿ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಆರ್ ಕಾಂಟೆಕ್ಸ್ಟ್ ಓಕೆ ಸೊ ಹೆಚ್ಚು ಕಡಿಮೆ ಆಗ್ಬೋದು ಸಾಂದರ್ಭಿಕವಾಗಿ ನಾಮ ವಿಶೇಷಣ ಕ್ರಿಯಾವಿಶೇಷಣ ಪದೇ ಪದೇ ಬಂದ ಪದಗಳು ಅಲಂಕಾರಿಕ ಪದಗಳು ಅವುಗಳನ್ನೆಲ್ಲ ತೆಗಿಬಹುದು ಅವು ಮಹತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ ಅವು ಮಹತ್ವ ಆದರೆ ಇಲ್ಲಿ ಅನವಶ್ಯಕ ಯಾಕೆ ಪ್ರಿಷಿ ರೈಟಿಂಗ್ ಮಾಡ್ತಾ ಇದ್ದೀವಿ ಎಷ್ಟು ಒನ್ ಥರ್ಡ್ ಉದಾಹರಣೆಗೆ ನಾವು ಆಗ ಹೇಳ್ದಂಗೆ ನಾಲ್ಕುನೂರ ಐವತ್ತು ಪದ ಇದ್ದಾಗ ಮೈನಸ್ ಮುನ್ನೂರು ಪದ ತೆಗಿಬೇಕಾಗಿದೆ ಬರೀ ಒನ್ನೂರ ಐವತ್ತು ಇಡಬೇಕಾಗಿದೆ ಹೀಗಾಗಿ ಆ ಯಾವ ಮುನ್ನೂರು ಪದವನ್ನು ತೆಗಿಬೇಕು ಅವನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಸಾಂದರ್ಭಿಕವಾಗಿ ಓಕೆ ಸಾಂದರ್ಭಿಕವಾಗಿ ನೆನಪಿಟ್ಕೊಳ್ಳಿ ಏನಣ್ಣ ನಾಮವಿಶೇಷಣಗಳನ್ನು ಕ್ರಿಯಾವಿಶೇಷಣಗಳನ್ನು ಅಲಂಕಾರಿಕ ಪದಗಳನ್ನು ವಿವರಣಾತ್ಮಕ ಪದಗಳನ್ನು ರಿಪೀಟ್ ಪದೇ ಪದೇ ಬಂದ ಪದಗಳನ್ನು ತೆಗಿಬೋದು ರೈಟ್ ಉದಾಹರಣೆ ನಾಮ ಅಂದರೆ ಸ್ನೇಹಿತರೆ ನಾಮಪದವನ್ನು ವಿವರಿಸುವ ಪದ ಉದಾಹರಣೆ ಒಂದು ಎಕ್ಸಾಂಪಲ್ ಮಾಡಿರೋ ಫ್ರೆಂಡ್ಸ್ ಪ್ರಾಮಾಣಿಕ ಪ್ರಯತ್ನಶೀಲ ಪ್ರಕಾಶನು ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಿ ತರಬೇತಿ ಪಡೆದು ಶ್ರಮಪಟ್ಟು ಪಿ ಎಸ್ ಐ ಪರೀಕ್ಷೆಯನ್ನು ಒಳ್ಳೆಯ ಅಂಕಗಳಿಂದ ಪಾಸಾದನು ಅಂತ ಇದೆ ಅಂತ ತಿಳ್ಕೊಳ್ಳಿ ಉದಾಹರಣೆ ಈ ಎಕ್ಸಾಂಪಲಲ್ಲಿ ಸ್ನೇಹಿತರೆ ಎಂತಹ ಪ್ರಕಾಶ ನಾಮವಿಶೇಷಣ ಅವಶ್ಯಕ ಅಲ್ಲ ಅನವಶ್ಯಕ ಇಂಪಾರ್ಟೆಂಟು ಪ್ರಾಮಾಣಿಕ ಇದ್ದಾನೆ ಪ್ರಯತ್ನಶೀಲ ಇದ್ದಾನೆ ಇಟ್ ಈಸ್ ಇಂಪಾರ್ಟೆಂಟ್ ಮಹತ್ವ ಮುಖ್ಯ ಆದರೆ ಇಲ್ಲಿ ಅನವಶ್ಯಕ ಸೊ ಅನವಶ್ಯಕಕ್ಕೂ ಮುಖ್ಯಕ್ಕೂ ವ್ಯತ್ಯಾಸ ಓಕೆ ಅವಶ್ಯವಾಗಿದೆ ಇಲ್ಲಿ ನಾವು ಅವನ್ನೆಲ್ಲ ತೆಗಿಯಬಹುದು ನೇರವಾಗಿ ವಾಟ್ ಹಿ ಈಸ್ ವಾಟ್ ಹಿ ಹ್ಯಾಸ್ ಡನ್ ಅದನ್ನು ಮಾತ್ರ ಬರೆಯುವಂಥದ್ದು ನೇರವಾಗಿ ನೋಡಿ ಇದಕ್ಕೆ ಹೇಳಬೇಕಂದ್ರೆ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸುವುದೇ ಪ್ರಿಶಿ ರೈಟಿಂಗ್ ಸೊ ಎಂತಹ ಪ್ರಕಾಶ ಅನವಶ್ಯಕ ಇನ್ನು ಶ್ರಮ ಪ ಶ್ರಮ ವಹಿಸಿ ತರಬೇತಿ ಪಡೆದು ಗ್ರಂಥಾಲಯಕ್ಕೆ ಹೋಗಿ ಎಟ್ಸೆಟ್ರಾ ಎಟ್ಸೆಟ್ರಾ ಮುಖ್ಯ ಅಲ್ವಾ ಮುಖ್ಯ ಆದರೆ ಇಲ್ಲಿ ಅನವಶ್ಯಕ ಡೈರೆಕ್ಟ್ ಏನಾದ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆಯದೇ ಇಂಪಾರ್ಟೆಂಟ್ ಆದರೆ ಇಲ್ಲಿ ನೇರವಾಗಿ ರಿಸಲ್ಟ್ ಬರೆಯುವಂಥದ್ದು ಸೊ ಎಂತಹ ಪ್ರಕಾಶ ಅನವಶ್ಯಕ ಹೆಂಗೆ ಪಾಸಾದ ಅನವಶ್ಯಕ ಏನು ಅವಶ್ಯಕ ಯಾರು ಏನು ಆದರೂ ಅಪ್ ಟು ದ ಪಾಯಿಂಟ್ ಸೊ ಪ್ರಯತ್ನಶೀಲ ಪ್ರಾಮಾಣಿಕ ಪ್ರಕಾಶ ಕಷ್ಟಪಟ್ಟು ಶ್ರಮವಹಿಸಿ ತರಬೇತಿ ಪಡೆದು ಒಳ್ಳೆಯ ಅಂಕಗಳಿಂದ ಪಿ ಎಸ್ ಐ ಪರೀಕ್ಷೆ ಪಾಸಾದ ಈ ದೊಡ್ಡ ವಾಕ್ಯದಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಂತಹ ಪ್ರಕಾಶ ಅನವಶ್ಯಕ ಹೆಂಗೆ ಪಾಸಾದ ಅನವಶ್ಯಕ ವಾಟ್ ಈಸ್ ಅವಶ್ಯಕ ಡೈರೆಕ್ಟ್ ಯಾರು ಏನು ಆದರೂ ಪ್ರಕಾಶ್ ಪಿ ಎಸ್ ಐ ಪರೀಕ್ಷೆಯನ್ನು ಪಾಸಾದನು ಪಾಸಾದನು ಬದಲು ತೇರ್ಗಡೆಯಾದನು ಬರಿಬೋದು ಉತ್ತೀರ್ಣನಾದನು ಬರಿಬೋದು ಇದಕ್ಕೂ ಪದ ಸಂಪತ್ತು ಬೇಕು ಇದು ಟೈಪ್ ಒನ್ ಪ್ರಕಾಶ್ ಪಿ ಎಸ್ ಐ ಪರೀಕ್ಷೆ ಪಾಸಾದ ಟೈಪ್ ಟು ಪರೀಕ್ಷೆ ವರ್ಡು ತೆಗಿಬಹುದು ಓಕೆ ಏನಂತ ಪ್ರಕಾಶ್ ಪಿ ಎಸ್ ಐ ಪಾಸಾದ ಅಥವಾ ತೇರ್ಗಡೆಯಾದ ಅಥವಾ ಉತ್ತೀರ್ಣನಾದ ಹನ್ನೊಂದು ಹನ್ನೆರಡು ಪದಗಳ ವಾಕ್ಯವನ್ನು ಈ ರೀತಿ ಕಡಿಮೆ ಮಾಡಬಹುದು ಸೊ ಸಾಂದರ್ಭಿಕವಾಗಿ ಅಡ್ಜೆಕ್ಟಿವ್ ಅಡ್ ವರ್ಬ್ಸ್ ರಿಪೀಟೇಟಿವ್ ವರ್ಡ್ಸ್ ಡೆಕೋರೇಟಿವ್ ವರ್ಡ್ಸ್ ಎಕ್ಸ್ಪ್ಲನೇಟಿವ್ ವರ್ಡ್ಸ್ ಕ್ಯಾನ್ ಬಿ ಡಿಲೀಟೆಡ್ ಓಕೆ ನಂಬರ್ ಒನ್ ಇನ್ನು ನಂಬರ್ ಟು ಇಲ್ಲಿ ಇನ್ನೊಂದು ಪಾಯಿಂಟ್ ಅಂದರೆ ಕೂಡಿ ಬರೆಯುವ ಪದಗಳನ್ನು ವಿಭಜಿಸಿ ಅಥವಾ ವಿಂಗಡಿಸಿ ಬರೆಯುವ ಪದಗಳನ್ನ ಕೂಡಿ ಬರೆಯಲು ಬರುತ್ತಿದ್ದರೆ ಆ ರೀತಿಯಾಗಿಯೂ ಬರೆಯ ಬರೆಯಬಹುದು ಉದಾಹರಣೆ ಉದಾಹರಣೆ ಶಾಲೆಗಳು ಇವೆ ಈಸ್ ಈಕ್ವಲ್ ಟು ಎರಡು ವರ್ಡ್ಸ್ ಇದೆ ಆದರೆ ಒಂದೇ ವರ್ಡ್ ಬರೀಬಹುದಾ ಶಾಲೆಗಳಿವೆ ಹೌದಾ ಸ್ನೇಹಿತರೆ ಸೊ ವಿಭಜಿಸಿ ಅಥವಾ ವಿಂಗಡಿಸಿ ಬರೆಯುವ ಪದಗಳನ್ನು ಕೂಡಿ ಬರೆಯಲು ಬರುತ್ತಿದ್ದರೆ ಬರೆಯಿರಿ ಒಂದೇ ಒಂದು ಕಾಳಜಿ ತಗೋಬೇಕು ಕೂಡಿ ಬರೆದಿರುವ ಪದ ಆ ಚೌಕಳಿಯಲ್ಲಿ ಸಾಲಬೇಕು ಇರದೆ ಹೋದರೆ ಓಕೆ ಮತ್ತೆ ವಿಭಜಿಸಿ ಬರೋದು ಎಷ್ಟು ವರ್ಡ್ಸ್ ಬೇಕು ಅಷ್ಟು ಒನ್ ಥರ್ಡ್ ಫಸ್ಟು ರಫಲ್ಲಿ ಬರ್ಕೊಳ್ಳುವಂಥದ್ದು ಓಕೆ ಸೊ ಪೆನ್ಸಿಲಿಂದ ರಫ್ ಆಗಿ ಬರಿತಾ ಹೋಗಿ ಸೊ ಆಂಟ್ ಬಾಕ್ಸ್ ಆನ್ಸರ್ ಶೀಟ್ಸ್ ಎಂಟ್ರಿ ಮಾಡೋದು ಿಂತ ಮುಂಚಿತವಾಗಿ ನನಗೆ ಎಷ್ಟು ಪದಗಳು ಬೇಕಾಗಿದ್ದಾವೆ ಅಷ್ಟೇ ಪದ ಇದಾವ ಇಲ್ಲ ಓಕೆ ಫಸ್ಟ್ ಒಂದು ಕೆಲ ನಿಮಿಷಗಳವರೆಗೆ ರಫ್ ವರ್ಕ್ದಲ್ಲಿ ಪೆನ್ಸಿಲ್ ತೊಗೊಂಡು ಸೊ ಪ್ಯಾರಾಗ್ರಾಫನ್ನು ಓದಿ ಯಾವ್ಯಾವ ಪದ ಬೇಕು ಓಕೆ ಸೊ ಈ ರೀತಿ ಬರಿತಾ ಹೋಗ್ಬೋದು ಅಲ್ಲಿ ಈ ರೀತಿ ಕೂಡಿ ಬರೆಯುವ ಪ್ರಸಂಗ ಇದ್ದರೆ ಅವಶ್ಯವಾಗಿ ಕೂಡಿ ಬರೀರಿ ನೋಡಿ ಒಂದೊಂದು ಲೈನಿಗೆ ಒಂದೊಂದು ಈ ರೀತಿ ಜೋಡಿ ಪದಗಳು ವಿಭಜಿಸಿ ಇರುವ ಪದಗಳು ಬಂದರೆ ಮೂವತ್ತು ಲೈನ್ ಕೊಟ್ಟಿದರೆ ಮೂವತ್ತು ಪದಗಳನ್ನು ನಾವು ಕಡಿಮೆ ಮಾಡಿದ್ದೀವಿ ಯಾಕೆ ಕಡಿಮೆ ಮಾಡುವುದೇ ನಮ್ಮ ಉದ್ದೇಶ ರೈಟ್ ಈ ರೀತಿ ಇನ್ನು ಸಮಸ್ಯೆಗಳು ಇಲ್ಲ ಹೆಂಗೆ ಮಾಡ್ತೀರಾ ಸಮಸ್ಯೆಗಳಿಲ್ಲ ಹೌದಾ ಉತ್ತರ ದಿಕ್ಕಿಗೆ ಉತ್ತರಕ್ಕೆ ನೂರು ಕೆ ಜಿ ತೂಕದ ಮೂರು ಪದ ನೂರು ಕೆ ಜಿಯ ಎರಡೇ ಪದ ಅಥವಾ ಒಂದು ಕ್ವಿಂಟಲ್ಲಿನ ಎರಡೇ ಪದ ಓಕೆ ಎಷ್ಟು ಕಡಿಮೆ ಆಗುತ್ತೆ ಅದೇ ಅರ್ಥ ಅದೇ ಟೆನ್ಸು ವಿಷಯ ಬೇರೆ ಆಗಿರಬಾರ್ದು ಟೆನ್ಸ್ ಬೇರೆ ಆಗಿರಬಾರ್ದು ಅದೇ ವಿಷಯ ಪ್ರತಿನಿಧಿಸುವಂಥದ್ದು ಓಕೆ ಪ್ರತಿನಿಧಿಸಿ ಬರುವಂಗೆ ಬರೀಬೇಕು ಅದೇ ಪ್ರಿಷರ್ ರೈಟಿಂಗ್ ನಿಮಗೆ ಪೂರ್ತಿ ಸ್ವಾತಂತ್ರ್ಯ ಇದೆ ಓಕೆ ಸರ್ ನನ್ನ ಮೆಮರಿ ಪವರ್ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಸ್ಟ್ರಾಂಗ್ ಇರುತ್ತೆ ಅದನ್ನು ಓದಿ ನಂಬರ್ ಆಫ್ ವರ್ಡ್ಸ್ ಕೌಂಟ್ ಮಾಡಿ ನಿಮ್ಮದೇ ಭಾಷೆಯಲ್ಲಿ ಯು ಕ್ಯಾನ್ ರೈಟ್ ಇನ್ ಅವರ್ ಓನ್ ಅಷ್ಟೇ ಪದಗಳು ಆಗುವಷ್ಟೇ ಆದಷ್ಟು ಪರಿಪೂರ್ಣತೆಗೆ ಅವಕಾಶ ಕೊಡೋಣ ಎಷ್ಟು ವರ್ಡ್ಸ್ ಬೇಕು ಅಷ್ಟೇ ವರ್ಡ್ಸನ್ನು ಬರೆಯಬಹುದು ಬರೆಯೋಣ ಸೆಟ್ ಯುವರ್ ಮೈಂಡ್ ಐ ಕ್ಯಾನ್ ಡೂ ಇಟ್ ಓಕೆ ತ್ರೀ ಹಂಡ್ರೆಡ್ ವರ್ಡ್ಸ್ ಕೊಟ್ಟಿದ್ದಾರೆ ಡೇ ವರ್ಡ್ಸ್ ಮಾಡಬೇಕಾಗಿದೆ ಮಾಡ್ಬೋದು ಓಕೆ ಸೊ ಆ ರೀತಿ ಇದು ಒಂದು ಪಾಯಿಂಟು ಈ ಕೆನ್ ಆಲ್ಸೋ ಮಾಡ್ಬೋದು ಇನ್ನು ಪ್ರಿಶಿ ರೈಟಿಂಗ್ ಎಕ್ಸಾಮಲ್ಲಿ ಹೆಂಗೆ ಮಾಡ್ಬೋದು ಓಕೆ ಒಂದು ರಫ್ ಸ್ಪೇಸ್ನಲ್ಲಿ ಪೇ ಪೇಪರ್ ಐ ಮೀನ್ ಕ್ವಶನ್ ಪೇಪರನ್ನು ಓದಿ ಮುಖ್ಯ ಅಂಶಗಳನ್ನ ಪೆನ್ಸಿಲಿಂದ ಬರೆದಿಟ್ಕೊಳ್ಳಿ ಯಾಕೆ ಬ್ಯಾಡನ್ನು ಮತ್ತು ಇರೇಸ್ ಮಾಡ್ಬೋದು ಓಕೆ ಸೊ ಇನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಪೆನ್ಸಿಲ್ನಿಂದ ಬೇಕಾಗುವ ಪದಗಳನ್ನ ಅಂಡರ್ಲೈನ್ ಮಾಡ್ತಾ ಹೋಗಿ ಆದರೆ ಎಕ್ಸಾಮಲ್ಲಿ ಪ್ರಶ್ನೆ ಪತ್ರಿಕೆ ಮೇಲೆ ಬರೆಯುವುದು ನಿಷೇಧವಾಗಿದೆ ಎಂದಾಗ ಬರಿಬೇಡಿ ಒಂದು ಉತ್ತರ ಪತ್ರಿಕೆಯಲ್ಲೇ ಚಿತ್ತು ಬರಹದ ಜಾಗ ಇರುತ್ತೆ ರಫ್ ಸ್ಪೇಸ್ ಅಲ್ಲಿ ನೀವು ಬರಿಬೋದು ಓಕೆ ಸೊ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ಪ್ರಕಾಶ ಪಿ ಎಸ್ ಐ ಪರೀಕ್ಷೆ ಬೇಕೋ ಬ್ಯಾಡೋ ಅಂತ ಡೌಟ್ ಇದ್ದಾಗ ಡಾಟೆಡ್ ಲೈನ್ ಹಾಕ್ಕೊಳ್ಳಿ ಬಾಕಿ ಅಂಡರ್ ಲೈನ್ ಹಾಕ್ಕೊಳ್ಳಿ ಡಾಟರ್ಡ್ ಲೈನ್ ಕೊನೆಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಬ್ಯಾಡಾದರೆ ಬಿಡಿ ಸೊ ಪ್ರಕಾಶನು ಪಿ ಎಸ್ ಐ ಪರೀಕ್ಷೆ ಡಾಟರ್ಡ್ ಲೈನ್ ಪಾಸ್ ಆದನು ಈ ರೀತಿ ಮೂವತ್ತು ಲೈನ್ ಮಾಡ್ಕೊಳ್ಳಿ ಕೌಂಟ್ ಮಾಡಿ ತೊಂಬತ್ತೊಂಬತ್ತು ಆಯ್ತಾ ಆ ಡಾಟೆಡ್ ಲೈನ್ ಆ್ಯಡ್ ಮಾಡ್ಕೊಳ್ಳಿ ಓಕೆ ನೂರು ಆಯಿತಾ ಬಿಟ್ಬಿಡಿ ಸೊ ಡಾಟೆಡ್ ಲೈನ್ಸ್ ಏನಂತಂದರೆ ದೇ ಆರ್ ವೇಟಿಂಗ್ ಲಿಸ್ಟ್ ಮೇ ಆರ್ ಮೇ ನಾಟ್ ಬಿ ಆ್ಯಡೆಡ್ ಬೇಕಾಗಿರೋದು ಅಂಡರ್ ಲೈನ್ ಬ್ಯಾಡಾದದ್ದು ಬ್ರ್ಯಾಕೆಟಲ್ಲಿ ಹಾಕೋಬಹುದು ಓಕೆ ಇನ್ನು ಬೇಕಾಗಬಹುದು ಬೇಡಾಗಬಹುದು ಎನ್ನುವ ಪದಗಳನ್ನ ಡಾರ್ಟಡ್ ಲೈನ್ ಹಾಕ್ಕೊಂಡು ಒಂದು ಹಂತದಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೆದು ಮುಂದೆ ಕೌಂಟ್ ಮಾಡಿ ಎಷ್ಟು ವರ್ಡ್ಸ್ ಬೇಕಾಗಿದೆ ಓಕೆ ಅಷ್ಟೇ ವರ್ಡ್ಸ್ ಆಗಿದ್ದರೆ ಯು ಸ್ಟ್ರೇಟ್ ಅವೇ ಸ್ಟಾರ್ಟ್ ಎಂಟ್ರಿಂಗ್ ಇನ್ ಟು ದ ಬಾಕ್ಸ್ ಆನ್ಸರ್ ಶೀಟ್ ರೈಟ್ ಮೈ ಡರ್ ಫ್ರೆಂಡ್ಸ್ ಇದು ಒಂದು ಹೆಜ್ಜೆ ಇನ್ನೂ ಒಂದು ಪಾಯಿಂಟ್ ಗಮನಿಸ್ಟೆ ಅಂದರೆ ಒಮ್ಮೊಮ್ಮೆ ಬ್ರ್ಯಾಕೆಟ್ ಮತ್ತು ಅಂಡರ್ಲೈನ್ ಡಾಟರ್ಡ್ ಲೈನ್ ಬೇಕಾಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸು ನಾವು ಕನ್ನಡಾಂಬೆಯ ಮಡಿಲಲ್ಲಿ ಜನಿಸಿದ ಕನ್ನಡಾಂಬೆಯ ಮಕ್ಕಳು ಕನ್ನಡಾಂಬೆ ತಗೋಬೋದು ಭಾರತಾಂಬೆ ತಗೋಬೋದು ಸೆಂಟೆನ್ಸ್ ನಂಬರ್ ಒನ್ ನಾವು ಸೆಂಟೆನ್ಸ್ ನಂಬರ್ ಒನ್ ನಾವು ಕನ್ನಡಾಂಬೆಯ ಮಡಿಲಲ್ಲಿ ಜನಿಸಿದ ಕನ್ನಡಾಂಬೆ ಮಕ್ಕಳು ಇದರಲ್ಲಿ ಅಂಡರ್ಲೈನ್ ಬ್ರ್ಯಾಕೆಟ್ ಬೇಡ ಬೇಡ ನಮ್ಮದೇ ಆದ ಭಾಷೆಯಲ್ಲಿ ನಾವು ಹೇಳ್ಬೋದು ಏನು ನಾವು ಕನ್ನಡಿಗರು ಅದೇ ವಿಶಾಲ ಮಟ್ಟದಲ್ಲಿ ನಾವು ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ಭಾರತಾಂಬೆಯ ಮಕ್ಕಳು ಇಲ್ಲಿ ಅಂಡರ್ಲೈನ್ ಬ್ರಾಕೆಟ್ ಇಲ್ಲೇ ಇಲ್ಲ ನಮ್ಮದೇ ಪದ ಓದುವ ಹವ್ಯಾಸ ಇದಕ್ಕೂ ಬೇಕೇ ಬೇಕು ನಾವು ಭಾರತೀಯರು ಓಕೆ ಮಾಡಿರಿ ಫ್ರೆಂಡ್ಸ್ ದಿಸ್ ಈಸ್ ಆಲ್ಸೋ ಒನ್ ಪಾಯಿಂಟ್ ಸೊ ಇದಕ್ಕೆ ಇದರೇ ಅಂತ ರೂಲ್ ಇಲ್ಲ ಒಂದು ಐದಾರು ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಅವನು ಉಪಯೋಗ ಮಾಡಿಕೊಂಡು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಇರಿ ಮತ್ತು ಈ ಒಂದು ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಒನ್ ಥರ್ಡ್ ಮಾಡಬೇಕಾಗಿಲ್ಲ ಓಕೆ ಇಡೀ ಪ್ಯಾರಾಗ್ರಾಫನ್ನು ಓದಿ ಒಂದು ಬಿಟ್ಟು ಎರಡು ಸಾರಿ ಓದ್ಕೊಳ್ಳಿ ಓಕೆ ಓದುವ ವೇಗ ಜಾಸ್ತಿ ಇದ್ದರೆ ಎರಡು ಸಾರಿ ಓದ್ಕೋಬಹುದು ನಂಬರ್ ಆಫ್ ವರ್ಡ್ಸ್ ಕೌಂಟ್ ಮಾಡಿ ಟೋಟಲ್ ಪ್ಯಾರಾಗ್ರಾಫ್ನಲ್ಲಿನ ಪದಗಳ ಒನ್ ಥರ್ಡ್ ಮಾಡಬೇಕು ವಿನಃ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಒನ್ ಥರ್ಡ್ ಮಾಡಬೇಕಾಗಿಲ್ಲ ಒಂದನೇ ವಾಕ್ಯ ಹಾಗೇ ಇಡಬೇಕಾಗಬಹುದು ನೋ ವರ್ಡ್ಸ್ ಡಿಲೀಟೆಡ್ ಎರಡು ಮೂರು ನಾಲ್ಕು ವಾಕ್ಯ ಪೂರ್ತಿ ವಾಕ್ಯಗಳನ್ನೇ ನಾವು ತೆಗಿಬಹುದು ಐದು ಆರು ಏಳು ವಾಕ್ಯ ಸೇರಿಸಿ ಒಂದೇ ವಾಕ್ಯ ಬರಿಬಹುದು ಈ ರೀತಿ ನಿಮ್ಮದೇ ಆದ ಪದ್ಧತಿಯನ್ನು ಮಾಡ್ಕೋಬೋದು ಅದಕ್ಕೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಓಕೆ ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿ ನೌ ವಿ ಶಾಲ್ ಸಾಲ್ವ್ ಒನ್ ಕ್ವಶನ್ ಪೇಪರ್ ಒನ್ ಪ್ಯಾರಾಗ್ರಾಫ್ ದಟ್ ಈಸ್ ಬೇಸ್ಡ್ ಆನ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಓಕೆ ಅಂದರೆ ವಿಶ್ವ ಪರಿಸರ ದಿನದ ಆಧಾರಿತವಾಗಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪೂರ್ತಿ ಲೇಖನವನ್ನು ಓದಿ ನಂಬರ್ ಆಫ್ ವರ್ಡ್ಸ್ ಕೌಂಟ್ ಮಾಡಿ ಅದರ ಒನ್ ಥರ್ಡ್ ಎಷ್ಟು ಮಾಡ್ಕೊಳ್ಳಿ ಆರ್ಡ್ ನಂಬರ್ ಇದ್ದರೆ ನಿಯರೆಸ್ಟ್ ಈ ಒನ್ ನಂಬರ್ ಮಾಡ್ಕೋಬೋದು ಓಕೆ ಆ ನಿಟ್ಟಿನಲ್ಲಿ ಇದು ಒಂದು ಪ್ಯಾರಾಗ್ರಾಫ್ ಫಸ್ಟು ಮೇಲಿಂದ ಮಾತ್ರ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ಲಿ ಪರಿಸರ ಸಮೃದ್ಧಿಯಾಗಿದೆಯೋ ಅಲ್ಲಿ ಜೀವನವು ಸಮೃದ್ಧಿಯಾಗಿರುತ್ತದೆ ಎಲ್ಲಿ ಪ್ರಕೃತಿ ನಾಶವಾಗಿರುತ್ತದೆಯೋ ಅಲ್ಲಿ ಜೀವನ ಕ್ರಮವೂ ನಾಶಗೊಂಡಿರುತ್ತದೆ ಪರಿಸರ ನಮ್ಮ ಸಂಪನ್ಮೂಲ ಮಾತ್ರವಲ್ಲ ನಮ್ಮ ಜೀವ ಮೂಲವೂ ಹೌದು ಸ್ನೇಹಿತರೆ ಪ್ಯಾರಾಗ್ರಾಫ್ ಪೂರ್ತಿ ಕೊಟ್ಟಿದ್ದಾರೆ ಓಕೆ ಸೊ ಇಡೀ ಪ್ಯಾರಾಗ್ರಾಫನ್ನು ಓದ್ಕೋಬೇಕು ಅದನ್ನು ನಿಮಗೆ ಈಸಿ ಆಗುವ ದೃಷ್ಟಿಯಿಂದ ಓಕೆ ಕೆಲವೊಂದು ಭಾಗಗಳನ್ನ ಮಾಡಿ ನಿಮಗೆ ಇದನ್ನು ಈ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಿಂಗೆ ಡಿಕ್ಟೋ ಇರಬೇಕು ಜೆರಾಕ್ಸ್ ಕಾಪಿ ಆಫ್ ದಿಸ್ ಇರಬೇಕಂತೇನಿಲ್ಲ ಐ ಆಮ್ ಗಿವಿಂಗ್ ಯು ಒನ್ ಆಫ್ ದ ಬೆಸ್ಟ್ ಸ್ಯಾಂಪಲ್ ಆನ್ಸರ್ ಯು ಕ್ಯಾನ್ ಡೂ ಆನ್ ಯುವರ್ ಓನ್ ಓಕೆ ಇದೇ ಮೇಲಿನವೆಲ್ಲ ನೋಡಿಟ್ಕೊಳ್ಳಿ ಓಕೆ ಬರೆದಿಟ್ಕೊಳ್ಳಿ ಅಷ್ಟು ವರ್ಡ್ಸು ಅಷ್ಟು ಆದರೆ ಆಯಿತು ರೈಟ್ ಸೊ ಇಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ನಾನು ಆಯ್ಕೆ ಮಾಡಿಕೊಂಡಿರೋದು ಮೈ ಡಿಯರ್ ಫ್ರೆಂಡ್ಸ್ ಐ ತಿಂಕ್ ತೊಂಬತ್ತಾರು ಪದಗಳ ಒಂದು ಪ್ಯಾರಾಗ್ರಾಫ್ ಅದರ ಒನ್ ಥರ್ಡ್ ಅಂದರೆ ಮೂವತ್ತೆರಡು ಆಗುತ್ತೆ ಓಕೆ ಆ್ಯಂಡ್ ಐ ಹ್ಯಾವ್ ಡೆಕ್ಸಾಕ್ಲಿ ಥರ್ಟಿ ಟು ಓಕೆ ಎಸ್ ಹೆಂಗೆ ಇಲ್ಲಿ ನೋಡಿ ಎಲ್ಲಿ ಪರಿಸರ ಸಮೃದ್ಧಿಯಾಗಿದೆಯೋ ಅಲ್ಲಿ ಜೀವನ ಸಮೃದ್ಧಿ ಎಲ್ಲಿ ಪ್ರಕೃತಿ ನಾಶವಾಗಿರುತ್ತದೆಯೋ ಅಲ್ಲಿ ಜೀವನ ನಾಶವಾಗಿರುತ್ತದೆ ಏನು ಕೊಟ್ಟಿದ್ದಾರೆ ಎರಡು ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ಬೇರೆ ಒಂದು ಎಕ್ಸಾಂಪಲ್ ತಗೋಣ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತಾರೋ ಯಾರು ಪ್ರಯತ್ನ ಪಡುತ್ತಾರೋ ಅವರಿಗೆ ಯಶಸ್ಸು ಸಿಗುತ್ತದೆ ಯಾರು ಪ್ರಯತ್ನ ಪಡುವುದಿಲ್ಲವೋ ಯಶಸ್ಸು ಸಿಗುವುದಿಲ್ಲ ಸೊ ಪ್ರಯತ್ನ ಯಶಸ್ಸು ಕೂಡಿ ಕೂಡಿನೇ ಹೋಗ್ತವೆ ಒಳ್ಳೆಯ ಆಹಾರ ಒಳ್ಳೆಯ ಆರೋಗ್ಯ ಒಳ್ಳೆ ಆಹಾರ ಇಲ್ಲ ಒಳ್ಳೆ ಆರೋಗ್ಯ ಇಲ್ಲ ಸೊ ಆಹಾರ ಆರೋಗ್ಯ ಕೂಡಿ ಕೂಡಿಯಾಗೇ ಹೋಗ್ತವೆ ಅದನ್ನೇ ಇಲ್ಲಿ ನಾವು ಅನ್ವಯ ಮಾಡಿದಾಗ ಪರಿಸರ ಸಮೃದ್ಧಿ ಮತ್ತು ಜೀವನ ಸಮೃದ್ಧಿ ಇನ್ನು ಸಮೃದ್ಧಿ ಸಮೃದ್ಧಿ ರಿಪೀಟ್ ಮಾಡೋದು ಬೇಡ ಪರಿಸರ ಮತ್ತು ಜೀವನ ಸಮೃದ್ಧಿ ಜೊತೆ ಜೊತೆಯಾಗಿ ಮತ್ತು ಎರಡು ವರ್ಡ್ ಆಯಿತು ಆಯಿತು ಒಂದು ಗೂಡಿಯಾಗಿ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಜೊತೆ ಜೊತೆಯಾಗಿ ಅಂತ ಬರೆದ್ರೆ ಎರಡು ವರ್ಡ್ಸ್ ಆಗುತ್ತೆ ವರ್ಡ್ಸ್ ಕಡಿಮೆ ಮಾಡಬೇಕು ಅದ್ರ ಬದಲು ಜೊತೆಯಾಗಿ ಒಂದು ಗೂಡಿ ಸಾಗುತ್ತವೆ ಅಂತ ಬರೆದು ಬಿಟ್ಟರೆ ಇದೆಲ್ಲ ಕವರ್ ಆಗುತ್ತೆ ಇದರಲ್ಲಿ ಪರಿಸರ ಸಮೃದ್ಧಿ ಜೀವನ ಸಮೃದ್ಧಿ ಓಕೆ ಸೊ ಅದನ್ನೇ ಇನ್ನೊಂದು ಥರ ಪರಿಸರ ನಾಶ ಅದರ್ ವಿರುದ್ಧ ದಿಕ್ ಅರ್ಥ ಮಾಡಿಕೊಟ್ಟಿದ್ದಾರೆ ಇದು ಒಂದೇ ಸಾಕು ಸೊ ದೀಸ್ ಆರ್ ಇಂಪಾರ್ಟೆಂಟ್ ಪರಿಸರ ಸಮೃದ್ಧಿ ಆದರೆ ಜೀವನ ಸಮೃದ್ಧಿ ಸೊ ಪರಿಸರ ನಾಶ ಆದರೆ ಜೀವನ ನಾಶ ಅದನ್ನು ಹೇಳಬಹುದು ನಾವು ಸಮೃದ್ಧಿನೇ ಹೇಳಿಬಿಡೋಣ ಇದರಲ್ಲಿ ಆ ವಾಕ್ಯದ ಅರ್ಥ ಬಂದ್ಬಿಡುತ್ತೆ ಅಂದರೆ ಪರಿಸರ ಸಮೃದ್ಧಿ ಜೀವನ ಸಮೃದ್ಧಿ ಸಮೃದ್ಧಿ ರಿಪೀಟ್ ಆಗಿರೋದ್ರಿಂದ ಪರಿಸರ ಮತ್ತು ಜೀವನ ಸಮೃದ್ಧಿ ಜೊತೆಯಾಗಿ ಸಾಗುತ್ತವೆ ಒಂದು ಗೂಡಿ ಸಾಗುತ್ತವೆ ಎಟ್ಸೆಟ್ರಾ ಬರಿಬೋದು ಫಸ್ಟ್ ಪಾರ್ಟ್ ಇನ್ನು ಎರಡನೇದು ಪರಿಸರ ನಮ್ಮ ಸಂಪನ್ಮೂಲ ಮಾತ್ರವಲ್ಲ ನಮ್ಮ ಜೀವಮೂಲವು ಹೌದು ಏನು ಅಲ್ಲ ಬಿಟ್ಬಿಡಿ ಏನು ಇದೆ ಪರಿಸರ ನಮ್ಮ ಜೀವ ಹೌದು ಹೌದು ಬದಲು ಯು ಕ್ಯಾನ್ ರೈಟ್ ಯುವರ್ ಓನ್ ಇಕ್ವಿ ವ್ಯಾಲೆಂಟ್ ವರ್ಡ್ ಜೀವ ಮೂಲ ಆಗಿದೆ ಜೀವಮೂಲ ಇರುತ್ತದೆ ಓಕೆ ಅದೇ ಇದೆ ಅಂತಲ್ಲ ಆದರೆ ಆ ಬಾಕ್ಸಲ್ಲಿ ಸಾಲಬೇಕು ಸೊ ನೋಡಿ ಇಲ್ಲಿ ಎಷ್ಟು ಧೂ ದೊಡ್ಡದಾಗಿ ಕೊಟ್ಟಿದ್ದಾರೆ ಅದನ್ನು ಕಡಿಮೆ ಮಾಡ್ಕೋಬೋದು ಓಕೆ ಸೊ ಒಳ್ಳೆ ಆಹಾರ ಸೇವಿಸಿದರೆ ಒಳ್ಳೆ ಆರೋಗ್ಯ ಆಗುತ್ತದೆ ಒಳ್ಳೆ ಆಹಾರ ಸೇವಿಸದಿದ್ದರೆ ಒಳ್ಳೆ ಆರೋಗ್ಯ ಆಗುವುದಿಲ್ಲ ಇಷ್ಟು ದೊಡ್ಡ ವಾಕ್ಯವನ್ನು ಆರೋಗ್ಯ ಆಹಾರ ಜೊತೆ ಜೊತೆಯಾಗಿ ನಡೆಯುತ್ತವೆ ಅಧ್ಯಯನ ಪರೀಕ್ಷೆ ಯಶಸ್ಸು ಜೊತೆ ಜೊತೆಯಾಗಿ ನಡೆಯುತ್ತವೆ ಅಧ್ಯಯನ ಮಾಡಿದರೆ ಪರೀಕ್ಷೆಯಲ್ಲಿ ಯಶಸ್ಸು ಆಗುತ್ತಾನೆ ಅಧ್ಯಯನ ಮಾಡದಿದ್ದರೆ ಪರೀಕ್ಷೆಯಲ್ಲಿ ಯಶಸ್ಸು ಆಗುವುದಿಲ್ಲ ಇದನ್ನು ಹೇಳುವ ಬದಲು ಅಧ್ಯಯನ ಯಶಸ್ಸು ಜೊತೆ ಜೊತೆಯಾಗಿಯೇ ನಡೆಯುತ್ತವೆ ಅಂತ ಹೇಳ್ಬೋದು ಅದನ್ನು ಇಲ್ಲಿ ಅನ್ವಯ ಮಾಡಿಕೊಂಡಾಗ ಎಲ್ಲಿ ಪರಿಸರ ಸಮೃದ್ಧಿ ಅಲ್ಲಿ ಜೀವನ ಸಮೃದ್ಧಿ ಎಲ್ಲಿ ಪ್ರಕೃತಿ ನಾಶವಾಗಿರುತ್ತೋ ಅಲ್ಲಿ ಜೀವನ ನಾಶ ಹೀಗಾಗಿ ಜೀವನ ಸಮೃದ್ಧಿ ಪ್ರಕೃತಿ ಸಮೃದ್ಧಿ ಜೊತೆ ಜೊತೆಯಾಗಿ ನಡೆಯುತ್ತವೆ ಸಮೃದ್ಧಿ ಎರಡು ಸಾರಿ ಬೇಡ ರೆಪಿಟೇಟಿವ್ ವರ್ಡ್ಸನ್ನು ತೆಗಿಬೋದು ಸೊ ಎಲ್ಲ ಸೇರಿ ಪರಿಸರ ಮತ್ತು ಜೀವನ ಸಮೃದ್ಧಿ ಜೊತೆಯಾಗಿ ಸಾಗುತ್ತವೆ ಸೆಂಟೆನ್ಸ್ ನಂಬರ್ ಒನ್ ಪರಿಸರ ನಮ್ಮ ಜೀವಮೂಲವು ಆಗಿದೆ ಅದೇ ಅರ್ಥ ಹೌದು ಆಗಿದೆ ಇರುತ್ತದೆ ಸೊ ಇದನ್ನೇ ಬರೆದಾಗ ಫೈನಲ್ ಪ್ರಿಷಿ ರೈಟಿಂಗ್ ಓಕೆ ಬಾಕ್ಸ್ ಆನ್ಸರ್ ಶೀಟ್ ಯೂಸ್ ಮಾಡಬೇಕು ಪಿ ಆಕಾಂಕ್ಷಿಗಳು ಇನ್ನು ಕೆ ಎ ಎಸ್ ಮತ್ತು ಐ ಎಸ್ ಎಕ್ಸಾಮ್ನಲ್ಲಿ ಅವರು ಹೇಳಿರ್ತಾರೆ ಅದಕ್ಕಿರುವ ಜಾಗ ಅಥವಾ ಸ್ಥಳವನ್ನು ಉಪಯೋಗಿಸಿ ಅಂತ ಆ ನಿರ್ದೇಶನಗಳ ಅನುಗುಣವಾಗಿ ಅನುಗುಣವಾಗಿ ಯೂಸ್ ಮಾಡಿ ಪಿ ಎಸ್ ಎಲ್ಲಿ ಮಾತ್ರ ಬಾಕ್ಸ್ ಆನ್ಸರ್ ಶೀಟ್ ಇರುತ್ತೆ ಹೀಗಾಗಿ ಬಾಕ್ಸ್ ಆನ್ಸರ್ ಶೀಟ್ ಬರೀಲಿಕ್ಕೆ ಪ್ರಯತ್ನ ಈಗಿಂದನೇ ಶುರುವಾಗಲಿ ನಿಮ್ಮ ಹವ್ಯಾಸ ಆಗಲಿ ಅಂತ ಬಾಕ್ಸದಲ್ಲಿಯೇ ಓಕೆ ಸೊ ಐ ಆಮ್ ಶೋವಿಂಗ್ ಇಟ್ ಸೊ ನೀವು ಅದರ ಉಪಯೋಗ ತಗೋಬೋದು ಸೊ ಎಲ್ಲ ಸೇರಿ ಒನ್ ವರ್ಡ್ ಪರ್ ಬಾಕ್ಸ್ ಪರಿಸರ ಮತ್ತು ಜೀವನ ಸಮೃದ್ಧಿ ಜೊತೆಯಾಗಿ ಸಾಗುತ್ತವೆ ಫುಲ್ ಸ್ಟಾಪ್ ಪರಿಸರ ನಮ್ಮ ಜೀವ ಮೂಲವೂ ಆಗಿದೆ ಸೇಮ್ ಅರ್ಥ ಕೊಡುವಂತದ್ದು ಸೇಮ್ ಟೆನ್ಸ್ ಅಲ್ಲಿ ಅರ್ಥ ಸೊ ಇನ್ ಬಿಟ್ವೀನ್ ರಿಪೀಟೇಟಿವ್ ಡೆಕೋರೇಟಿವ್ ವರ್ಡ್ಸ್ ಅವಶ್ಯವಾಗಿ ತೆಗಿಬೋದು ಓಕೆ ಅದೇ ಅರ್ಥ ಅದೇ ಟೆನ್ಸ್ ಇದ್ರೆ ಸಾಕು ಓಕೆ ಇನ್ನ ಮೈ ಡಿಯರ್ ಫ್ರೆಂಡ್ಸ್ ಎರಡನೆಯ ವಾಕ್ಯ ಗ್ರೀಕ್ ಭಾಷೆಯಲ್ಲಿ ಇಕೋ ಶಬ್ದಕ್ಕೆ ಮನೆ ಎಂಬ ಅರ್ಥವಿದೆ ನಾವು ವಾಸಿಸುವ ಪರಿಸರವೇ ನಮ್ಮ ಮನೆ ಎಂಬ ಕಲ್ಪನೆ ಇದರಲ್ಲಿ ಅಡಗಿದೆ ವಿಶಾಲ ಅರ್ಥದಲ್ಲಿ ನೋಡಿ ಅದನ್ನೇ ಮತ್ತೆ ರಿಪೀಟ್ ಮಾಡಿದರೆ ವಿಶಾಲ ಅರ್ಥದಲ್ಲಿ ಅದೇನು ಇಡೀ ಬ್ರಹ್ಮಾಂಡವೇ ನಮ್ಮ ಪರಿಸರದ ವ್ಯಾಪ್ತಿಯಲ್ಲಿ ಬರುತ್ತದೆ ಓಕೆ ಸೊ ವಿಶಾಲ ಅರ್ಥದಲ್ಲಿ ಪ್ರಕಾಶನು ದಿನದಲ್ಲಿ ಹನ್ನೆರಡು ತಾಸು ಅಧ್ಯಯನ ಮಾಡಿದೆನು ಎಸ್ ಇಂಪಾರ್ಟೆಂಟ್ ಬಟ್ ಯರ್ ಅನ್ನೆಸೆಸರಿ ಸೊ ಫಸ್ಟ್ ಪಾರ್ಟಲ್ಲಿ ಗ್ರೀಕ್ ಯಾವ ಮೂಲ ಗ್ರೀಕ್ ಬೇಕಾಗುತ್ತೆ ಇನ್ನು ಈಕೋ ಶಬ್ದಕ್ಕೆ ಅರ್ಥ ಏನು ಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ಇದನ್ನು ಇ ಸಿ ಒ ಅಂತ ಹೇಳ್ತೀವಿ ಎಕೋ ಅಥವಾ ಮುಂದೆ ಎಕಾಲಜಿ ಅಂತ ಹೇಳಿದರೆ ಎಲ್ಲೋ ಜಿ ವೈ ಓಕೆ ಸೊ ಅದನ್ನು ಜಾಯಿನ್ ಮಾಡ್ಕೋಬೋದು ಗ್ರೀಕ್ನ ಈಕೋ ಶಬ್ದದ ಅರ್ಥದ ಪ್ರಕಾರ ಓಕೆ ಏನು ಪರಿಸರವೇ ನಮ್ಮ ಮನೆ ಅಷ್ಟೇ ಮತ್ತೆ ಎಂಬ ಕಲ್ಪನೆ ಇದರಲ್ಲಿ ಅಡಗಿದೆ ಇದೆ ಅಂದರೆ ಸಾಕು ಎಲ್ಲನೂ ಅದರಲ್ಲಿ ಬಂದ್ಬಿಡುತ್ತೆ ಮತ್ತು ವಿಶಾಲ ಅರ್ಥದಲ್ಲಿ ರಿಪೀಟೇಷನ್ ನಾಟ್ ನೆಸೆಸರಿ ಬ್ರಹ್ಮಾಂಡ್ ಅಂತ ಕೊಟ್ಟಿದ್ದಾರೆ ಬ್ರಹ್ಮಾಂಡ ಅಗೇನ್ ಸೊ ಇಟ್ ಕಮ್ಸ್ ಅಂಡರ್ ಪರಿಸರ ಸೊ ಈ ರೀತಿಯಾಗಿರುವುದರಿಂದ ರೈಟ್ ಪರಿಸರವೇ ಪರಿಸರ ಎಲ್ಲನೂ ಕವರ್ ಮಾಡೋದ್ರಿಂದ ರೈಟ್ ಏನಂತ ಹೇಳ್ಬೋದು ಇಂಪಾರ್ಟೆಂಟ್ ವರ್ಡ್ಸ್ ರಿಕ್ವೈರ್ಡ್ ವರ್ಡ್ಸ್ ಗ್ರೀಕ್ ಇಕೋ ಶಬ್ದಕ್ಕೆ ಅರ್ಥ ಪರಿಸರವೇ ನಮ್ಮ ಮನೆ ದಿಸ್ ಈಸ್ ದ ಇಂಪಾರ್ಟೆಂಟ್ ಸೆಂಟೆನ್ಸ್ ಆಫ್ ದ ಪಾಯಿಂಟ್ಸ್ ಓಕೆ ಯಾವುದು ಯಾವುದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಗ್ರೀಕ್ನ ಇಕೋ ಶಬ್ದದ ಅರ್ಥದ ಪ್ರಕಾರ ಪರಿಸರವೇ ನಮ್ಮ ಮನೆ ಬಾಕಿವೆಲ್ಲವೂ ಅನವಶ್ಯಕ ಓಕೆ ಅದನ್ನೇ ಬರೆದಾಗ ಈ ರೀತಿ ಆಗತ್ತೆ ಗ್ರೀಕ್ನ ಇಕೋ ಶಬ್ದದ ಅರ್ಥದ ಪ್ರಕಾರ ಪರಿಸರವೇ ನಮ್ಮ ಮನೆಯಾಗಿದೆ ಓಕೆ ವಾಸ ಸ್ಥಳವಾಗಿದೆ ಬರಿಬೋದು ಇನ್ನು ಶಬ್ದದ ಅರ್ಥದ ಪ್ರಕಾರ ಬದಲು ಶಬ್ದದ ಪ್ರಕಾರನೂ ಬರಿಬೋದು ಒಂದು ವರ್ಡ್ ಇಲ್ಲಿ ಕಡಿಮೆ ಆದರೆ ಮುಂದೆ ಬೇರೆ ಕಡೆ ಹಾಕೊಳ್ಳಿ ನಾನು ಒಂದು ಸ್ಯಾಂಪಲ್ ಆನ್ಸರ್ ಕೊಡ್ತಾ ಇದ್ದೀನಿ ಓಕೆ ಸೊ ಈ ರೀತಿ ಡೆಫಿನೆಟ್ಲಿ ಬೇರೆ ಬೇರೆ ತರಹದಲ್ಲಿ ಬರಿಬೋದು ಅದರ ಅರ್ಥ ಅದೇ ಇರಬೇಕು ಓಕೆ ಈ ರೀತಿ ಇದ್ದಾಗ ಗ್ರೀಕ್ನ ಈಕೋ ಶಬ್ದದ ಅರ್ಥದ ಪ್ರಕಾರ ಪರಿಸರವೇ ನಮ್ಮ ಮನೆಯಾಗಿದೆ ರೈಟ್ ನೆಕ್ಸ್ಟ್ ಸೆಂಟೆನ್ಸ್ ಆಫ್ ದಿಸ್ ಪ್ಯಾರಾಗ್ರಾಫ್ ಮೈ ಡಿಯರ್ ಫ್ರೆಂಡ್ಸ್ ಭೌತಿಕ ಮತ್ತು ಜೈವಿಕ ಪರಿಸರವನ್ನೊಳಗೊಂಡ ಜೀವಗೋಳದ ಅಧ್ಯಯನ ಇಕಾಲಜಿ ಪದದ ವ್ಯಾಪ್ತಿಯಲ್ಲಿದೆ ಜೀವವಿಜ್ಞಾನದ ಹಾಗೂ ಸಮಾಜ ವಿಜ್ಞಾನಗಳ ನೆರವಿನಿಂದ ಪರಿಸರ ಸಂರಕ್ಷಣೆಗಾಗಿ ಹಾಗೂ ಸಂಶೋಧನೆಯ ಉದ್ದೇಶಗಳಿಗಾಗಿ ಪರಿಸರ ವಿಜ್ಞಾನ ಹುಟ್ಟಿಕೊಂಡಿದೆ ಎಸ್ ಅಳ್ತು ಇತ್ತು ಏನಾಗಿದೆ ಪರಿಸರ ವಿಜ್ಞಾನ ಇಕಾಲಜಿ ಹುಟ್ಟಿಕೊಂಡಿದೆ ಯಾವ ಉದ್ದೇಶಗಳಿಗಾಗಿ ಓಕೆ ಇಂಪಾರ್ಟೆಂಟು ಆದರೆ ಇಲ್ಲಿ ಅನವಶ್ಯಕ ಏನಕ್ಕಾಗಿ ಹುಟ್ಟಿಕೊಂಡಿದೆ ಭೌತಿಕ ಮತ್ತು ಜೈವಿಕ ಜೀವಗೋಳಗಳ ಅಧ್ಯಯನಕ್ಕಾಗಿ ಈ ಕಾಲಜಿ ಹುಟ್ಟಿಕೊಂಡಿದೆ ನಿಮಗೆ ರಿಪೀಟಾಗಿ ಓದೋದ್ರಿಂದ ಲಕ್ಷಗೊಟ್ಟು ಗೊತ್ತೇ ಆಗುತ್ತೆ ಪಾಯಿಂಟ್ಸ್ ಹೇಳಿದ್ದೀನಿ ವಿವರಣಾತ್ಮಕ ಪದಗಳನ್ನು ಕ್ರಿಯಾ ವಿಶೇಷಣಗಳನ್ನು ನಾಮ ವಿಶೇಷಣಗಳನ್ನು ಅಲಂಕಾರಿಕ ಪದಗಳನ್ನ ತೆಗಿಬೋದು ಓಕೆ ಇಲ್ಲಿ ಭೌತಿಕ ಮತ್ತು ಜೈವಿಕ ಓಕೆ ಇನ್ನು ಪರಿಸರವನ್ನುಗೊಂಡ ಜೀವಗೋಳ ಇದರಲ್ಲಿ ಜೀ ಪರಿಸರವನ್ನೊಳಗೊಂಡ ಅನವಶ್ಯಕ ಜೀವಗೋಳದ ಅಧ್ಯಯನಕ್ಕಾಗಿ ಓಕೆ ಈಕಾಲಜಿ ಇನ್ನ ಅದರ ಪ್ರಾಪ್ತಿಯಲ್ಲಿದೆ ಜೀವವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಗಳ ನೆರವಿನಿಂದ ಪರಿಸರದ ಸಂರಕ್ಷಣೆಗಾಗಿ ಎದರಿಂದ ಎಡ್ವರ್ಬ್ ಎಡ್ಜೆಕ್ಟಿವ್ ನಾಟ್ ನೆಸೆಸರಿ ಹಾಗೂ ಸಂಸ್ಥೆಯ ಉದ್ದೇಶಗಳು ಯಾಕೆ ಎಸ್ ಇಂಪಾರ್ಟೆಂಟ್ ಬಟ್ ಹಿಯರ್ ಅನ್ನೆಸೆಸರಿ ಅಂತೂ ಇತ್ತು ಕೊನೆಗೇನಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈಕಾಲಜಿ ಕಾಲೋಜಿ ಹುಟ್ಟಿಕೊಂಡಿದೆ ಸೊ ಎಲ್ಲ ಸೇರಿ ಏನಂತ ಬರಿಬೋದು ಭೌತಿಕ ಮತ್ತು ಜೈವಿಕ ಜೀವಗೋಳದ ಅಧ್ಯಯನಗಳ ಸಲುವಾಗಿ ಅಥವಾ ಅಧ್ಯಯನಗಳ ಸಲುವಾಗಿ ಹೆಂಗೆ ಬರಿಬೋದು ಅಧ್ಯಯನಕ್ಕಾಗಿ ಈ ಕಾಲೋಜಿ ಹುಟ್ಟಿಕೊಂಡಿದೆ ಅಥವಾ ಜನಿಸಿದೆ ಓಕೆ ಅಥವಾ ಹುಟ್ಟಿದೆ ಹುಟ್ಟಿಕೊಂಡಿದೆ ಅಂತೂ ಬರಬೇಕಿಲ್ಲ ಹುಟ್ಟಿದೆ ಜನಿಸಿದೆ ಓಕೆ ಎರಡು ಪದ ಬೇಕಾಗಿದ್ದರೆ ಜನ್ಮ ತಾಳಿದೆ ಎರಡೂ ಗೊತ್ತಿರಬೇಕು ಕೂಡಿಸಿ ಬರೆಯುವ ತಂತ್ರನೂ ಗೊತ್ತಿರಬೇಕು ಓಕೆ ಬೇರೆ ಬೇರೆ ಬರೆಯೋ ಪದವನ್ನು ಕೊಡಬೇಕು ಯಾಕೆಂದರೆ ತೊಂಬತ್ತೊಂಬತ್ತಾಗಿದೆ ನೈಂಟಿ ಬೇಕಾಗಿದೆ ಆವಾಗ ನಾವು ಹುಟ್ಟಿದೆ ಬರ್ತೀನಿ ಅವಾಗ ಜನ್ಮ ತಾಳಿದೆ ಎರಡು ಪದ ಬೇರೆ ಬೇರೆ ಬರೆದ್ರೆ ಒಂದು ವರ್ಡ್ ಜಾಸ್ತಿ ಆಗುತ್ತೆ ಓಕೆ ದಿಸ್ ಈಸ್ ವಾಟ್ ದ ಪ್ರಿಸಿ ಆಟಿಂಗ್ ಈಸ್ ಆಲ್ ಅಬೌಟ್ ಸೊ ಇದನ್ನು ಇಂಪಾರ್ಟೆಂಟ್ ಭೌತಿಕ ಜೈವಿಕ ಅನ್ಇಂಪಾರ್ಟೆಂಟ್ ದಿಸ್ ಇಕಾಲಜಿ ಬಾಕಿ ಇವೆಲ್ಲವೂ ದೇ ಆರ್ ಆಲ್ ಎಕ್ಸ್ಪ್ಲೇಟರಿ ವರ್ಸ್ ನಾಟ್ ನೆಸಸರಿ ನೆಸರಿ ವರ್ಸ್ ಭೌತಿಕ ಮತ್ತು ಜೈವಿಕ ಜೀವಗೋಳದ ಅಧ್ಯಯನಕ್ಕಾಗಿ ಈಕಾಲಜಿ ಜನಿಸಿದೆ ಸೊ ದಟ್ ಈಸ್ ಅ ಫೈನಲ್ ಪ್ರಿಚಿ ರೈಟಿಂಗ್ ಭೌತಿಕ ಮತ್ತು ಜೈವಿಕ ಜೀವಗೋಳಗಳ ಅಧ್ಯಯನಕ್ಕಾಗಿ ಇಕಾಲಜಿ ಹುಟ್ಟಿದೆ ಇಕಾಲಜಿ ಅಂದರೆ ಪರಿಸರ ವಿಜ್ಞಾನ ಕಾರಣದಲ್ಲಿ ಇದು ವಕ್ಯಾದರಿಗೂ ಬೇಕಾಗತ್ತೆ ಓಕೆ ರೈಟ್ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ನಾಲ್ಕನೆಯ ಸೆಂಟೆನ್ಸು ಈ ಪ್ಯಾರಾಗ್ರಾಫ್ ಇದು ಸೌರಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವೆಂದರೆ ಭೂಮಿ ವೈಜ್ಞಾನಿಕ ಸಿದ್ಧಾಂತಗಳ ಪ್ರಕಾರ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಈ ಗ್ರಹದಲ್ಲಿ ಮೊಟ್ಟ ಮೊದಲು ಜೀವಿಗಳು ಬೆಳವಣಿಗೆಯಾದವು ನಂತರ ನಿಧಾನವಾಗಿ ನಿರಂತರವಾಗಿ ವಿವಿಧ ರೀತಿಯ ಭೌತಿಕ ಅಂಶಗಳಿಂದ ಈ ಜೈವಿಕ ಲೋಕದಲ್ಲಿ ಜೀವ ಈಗ ವಿಕಾಸವಾಗಿದೆ ಕೊನೆಗೇನಾಗಿದೆ ಜೀವ ಈಗ ವಿಕಾಸವಾಗಿದೆ ಫೈನಲ್ ರಿಸಲ್ಟ್ ಬೇಕೇ ಇನ್ನು ಸೌರ ಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕ ಗ್ರಹವೆಂದರೆ ಭೂಮಿ ಸೊ ಭೂಮಿ ಬೇಕೇ ಬೇಕು ಇದು ಏನು ನಮ್ಗೆ ಗೊತ್ತಿದೆ ಇಟ್ ಹ್ಯಾಸ್ ಇಂಪಾರ್ಟೆನ್ಸ್ ಫಸ್ಟ್ ಇಲ್ಲಿ ಏನು ಇಂಪಾರ್ಟೆಂಟು ಭೂಮಿ ಇನ್ನ ವೈಜ್ಞಾನಿಕ ಸಿದ್ಧಾಂತಗಳ ಪ್ರಕಾರ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಈ ಗ್ರಹದಲ್ಲಿ ಎಸ್ ಇದು ಹಿನ್ನೆಲೆ ಕೊಟ್ಟಿದ್ದಾರೆ ನಾಟ್ ನೆಸರಿ ಆದರೆ ಭೂ ಭೂಮಿ ಗ್ರಹದಲ್ಲಿ ಅಂತ ಬರೆಯು ಬದಲು ಎರಡು ಕೂಡ ಏನು ಬರಿಬೋದು ಭೂಮಿಯಲ್ಲಿ ನೋಡಿ ಇವೆಲ್ಲ ಪದಗಳನ್ನು ಸೇರಿ ಇಷ್ಟೇ ಬರಿಬೋದು ಆದರೆ ಹಿನ್ನೆಲೆ ನಾಲೆಜಿಗೆ ಜ್ಞಾನಕ್ಕೆ ತಿಳ್ಕೊಂಡು ಆದರೆ ಪೃಷಿ ರೈಟಿಂಗ್ದಲ್ಲಿ ಇದ್ದೀವಿ ಓಕೆ ಹೀಗಾಗಿ ಕಡಿಮೆ ಮಾಡ್ತಾ ಹೋಗಬೇಕು ಭೂಮಿ ಗ್ರಹದಲ್ಲಿ ಬಾಕಿ ಇವೆಲ್ಲವೂ ಸರಿ ಯಾವಾಗ ಆಯಿತು ಎಸ್ ಇಟ್ ಈಸ್ ನೋ ಗುಡ್ ಫಾರ್ ಜಿ ಕೆ ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಷನ್ ಆದರೆ ಪ್ರಿಷಿ ರೈಟಿಂಗಲ್ಲಿ ಓಕೆ ಭೂಮಿಯಲ್ಲಿ ಮೊಟ್ಟ ಮೊದಲ ಜೀವಿಗಳು ಬೆಳವಣಿಗೆಯಾದವು ನಾಟ್ ನೆಸಸರಿ ನಂತರ ನಿಧಾನವಾಗಿ ನಿರಂತರವಾಗಿ ನೋಡಿ ಎಡ್ವರ್ಬ್ ಕೊಟ್ಟಿದ್ದಾರೆ ನಿಧಾನವಾಗಿ ನಿರಂತರವಾಗಿ ಪ್ರಕಾಶನು ಶ್ರಮಪಟ್ಟು ಹನ್ನೆರಡು ತಾಸು ತರಬೇತಿ ಪಡೆದು ಓಕೆ ಅಧ್ಯಯನ ಮಾಡಿದ ಎಸ್ ಮಾಡಿದ ಇಂಪಾರ್ಟೆಂಟ್ ಬಟ್ ನಾಟ್ ನೆಸೆಸರಿ ಹೀಗಾಗಿ ಅಡ್ವರ್ಬ್ಸ್ ಕ್ರಿಯಾ ಅನವಶ್ಯಕ ನಿರಂತರವಾಗಿ ಕಾರಣ ಇಲ್ಲ ಇನ್ನು ವಿವಿಧ ರೀತಿಯ ಭೌತಿಕ ಅಂಶಗಳಿಂದ ಈ ಜೈವಿಕ ಲೋಕದಲ್ಲಿ ಅನವಶ್ಯಕ ಜೀವ ಈಗ ವಿಕಾಸವಾಗಿದೆ ಅತಿ ಅವಶ್ಯಕ ಓಕೆ ಸೊ ಎಲ್ಲ ಸೇರಿದಾಗ ವಾಟ್ ಆರ್ ದಿ ಇಂಪಾರ್ಟೆಂಟ್ಸ್ ಭೂಮಿಯಲ್ಲಿ ಏನೇನು ಭೌತಿಕ ಸಾರಿ ವಿವಿಧ ಭೌತಿಕ ಅಂಶಗಳಿಂದ ಫಿಸಿಕಲ್ ಭೌತಿಕ ಅಂತಂದರೆ ಸೊ ಭೂಮಿಯಲ್ಲಿ ಭೂಮಿ ಗ್ರಹದಲ್ಲಿ ಬದಲು ಭೂಮಿಯಲ್ಲಿ ವಿವಿಧ ಭೌತಿಕ ಅಂಶಗಳಿಂದ ಜೀವ ಈಗ ವಿಕಾಸವಾಗಿದೆ ನೌ ಇಟ್ ಹ್ಯಾಸ್ ಗ್ರೌಂಡ್ ಇಟ್ ಆಸ್ ಡೆವಲಪ್ಡ್ ಇಷ್ಟೇ ಹೇಳಬೇಕಾಗಿದೆ ಆದರೆ ಅವರು ಆ ರೀತಿ ದೊಡ್ಡ ದೊಡ್ಡ ಪ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ವರ್ಡ್ಸ್ ಭೂಮಿ ಗ್ರಹದಲ್ಲಿ ಅಂದರೆ ಭೂಮಿಯಲ್ಲಿ ವಿವಿಧ ಭೌತಿಕ ಅಂಶಗಳಿಂದ ಜೀವ ಈಗ ವಿಕಾಸವಾಗಿದೆ ಆ್ಯಂಡ್ ದ್ಯಾಟ್ ಈಸ್ ದ ಪ್ರಿಷಿ ರೈಟಿಂಗ್ ಆಫ್ ದಿಸ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ವಾಟ್ ಈಸ್ ದ್ಯಾಟ್ ಭೂಮಿಯಲ್ಲಿ ವಿವಿಧ ಭೌತಿಕ ಅಂಶಗಳಿಂದ ಜೀವ ಈಗ ವಿಕಾಸವಾಗಿದೆ ಓಕೆ ಭೂಮಿ ಹಿನ್ನೆಲೆ ಏನು ಓಕೆ ಅವು ಹೆಂಗೆ ಆದವು ದೇ ಆರ್ ಇಂಪಾರ್ಟೆಂಟ್ ಬಟ್ ನಾಟ್ ನೆಸಸರಿ ಇನ್ ದ ಪ್ರಿಷಿ ರೈಟಿಂಗ್ ಓಕೆ ಸೊ ಈ ರೀತಿ ಮಾಡಿದಾಗ ಓಕೆ ಈ ನಾಲ್ಕು ವಾಕ್ಯಗಳ ಪ್ರಿಸಿ ರೈಟಿಂಗನ್ನು ಬರೆದಾಗ ಅದು ಈ ರೀತಿ ಆಗುತ್ತೆ ಸ್ನೇಹಿತರೆ ವಿತ್ ಟೈಟಲ್ ಇನ್ ಪಿ ಎಸ್ ಐ ಕಂಪಲ್ಸರಿ ವಾಟ್ ಕ್ಯಾನ್ ಬಿ ಗೀವ್ ದ ಟೈಟಲ್ ಪರಿಸರ ನಮ್ಮ ಜೀವ ಮೂಲ ಇದನ್ನೇ ಕೊಡಬೇಕಾ ಇಲ್ಲ ಪರಿಸರವೇ ಜೀವ ಕೊಡಬಹುದು ಪರಿ ಪರಿಸರದ ರಕ್ಷಣೆ ನಮ್ಮ ಹೊಣೆ ಅಂತ ಕೊಡ್ಬೋದು ಓಕೆ ಸೊ ಪರಿಸರ ಸಮೇತ ಯಾವುದೋ ಸೂಟಬಲ್ ಟೈಟ್ಲ್ ಕೊಡ್ಬೋದು ಬಾಕಿ ಎಲ್ಲವನ್ನ ಇನ್ನೊಮ್ಮೆ ಓದ್ಕೊಳ್ಳಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವಿ ಹ್ಯಾವ್ ರಿಟರ್ನ್ ಪರಿಸರ ಮತ್ತು ಜೀವನ ಸಮೃದ್ಧಿ ಜೊತೆಯಾಗಿ ಸಾಗುತ್ತವೆ ಪರಿಸರ ನಮ್ಮ ಮೂಲವೂ ಆಗಿದೆ ಗ್ರೀಕ್ನ ಇಕೋ ಶಬ್ದದ ಅರ್ಥದ ಪ್ರಕಾರ ಪರಿಸರವೇ ನಮ್ಮ ಮನೆಯಾಗಿದೆ ಭೌತಿಕ ಮತ್ತು ಜೈವಿಕ ಜೀವಗಳ ಅಧ್ಯಯನಕ್ಕಾಗಿ ಇಕಾಲಜಿ ಹುಟ್ಟಿದೆ ಭೂಮಿಯಲ್ಲಿ ವಿವಿಧ ಭೌತಿಕ ಅಂಶಗಳಿಂದ ಜೀವ ಈಗ ವಿಕಾಸವಾಗಿದೆ ಓಕೆ ಸೊ ಜಸ್ಟ್ ಇನ್ನೊಮ್ಮೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ರಿಪಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಬ್ರೀಫಾಗಿ ರಿಪೀಟ್ ಮಾಡಿಬಿಡ್ತೀನಿ ಎರಡೇ ಎರಡು ನಿಮಿಷದಲ್ಲಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಎಲ್ಲಿ ಪರಿಸರ ಸಮೃದ್ಧಿಯಾಗಿದೆಯೋ ಅಲ್ಲಿ ಜೀವನವೂ ಸಮೃದ್ಧಿಯಾಗಿರುತ್ತದೆ ಎಲ್ಲಿ ಪ್ರಕೃತಿ ನಾಶವಾಗಿರುತ್ತೋ ಅಲ್ಲಿ ಜೀವನ ಜೀವನ ಕ್ರಮವೂ ನಾಶವಾಗಿರುತ್ತದೆ ಪರಿಸರ ನಮ್ಮ ಸಂಪನ್ಮೂಲ ಮಾತ್ರವಲ್ಲ ಜೀವಮೂಲವೂ ಹೌದು ಬೇಕಾಗಿರೋ ಪದಗಳು ಪರಿಸರ ಸಮೃದ್ಧಿ ಜೀವನ ಸಮೃದ್ಧಿ ಓಕೆ ಒಂದು ಸಮೃದ್ಧಿ ಕಡಿಮೆ ಮಾಡ್ಬೋದು ಆ್ಯಂಡ್ ಪರಿಸರ ನಮ್ಮ ಜೀವಮೂಲವೂ ಹೌದು ಸೊ ಎಲ್ಲ ಸೇರಿ ವಾಟ್ ಈಸ್ ದ ಇಂಪಾರ್ಟೆಂಟ್ ಪರಿಸರ ಮತ್ತು ಜೀವನ ಸಮೃದ್ಧಿ ಜೊತೆಯಾಗಿ ಸಾಗುತ್ತವೆ ಪರಿಸರ ನಮ್ಮ ಜೀವಮೂಲವೂ ಆಗಿರುತ್ತದೆ ಅಥವಾ ಆಗಿದೆ ಓಕೆ ನಂಬರ್ ಒನ್ ಟು ಸೆಂಟೆನ್ಸ್ ಗ್ರೀಕ್ ಭಾಷೆಯಲ್ಲಿ ಇಕೋ ಶಬ್ದಕ್ಕೆ ಮನೆ ಎಂಬ ಅರ್ಥವಿದೆ ನಾವು ವಾಸಿಸುವ ಪರಿಸರವೇ ನಮ್ಮ ಮನೆ ಎಂಬ ಕಲ್ಪನೆ ಇದರಲ್ಲಿ ಅಡಗಿದೆ ವಿಶಾಲ ಅರ್ಥದಲ್ಲಿ ಓಕೆ ಅಗೇನ್ ದೇ ಹಾವ್ ಟೋಲ್ ದ ನಾಟ್ ನೆಸರಿ ಇಡೀ ಬ್ರಹ್ಮಾಂಡವೇ ನಮ್ಮ ಪರಿಸರ ವ್ಯಾಪ್ತಿಯಲ್ಲಿ ಬರುತ್ತದೆ ಇಲ್ಲಿ ಗ್ರೀಕ್ನ ಇಕೋ ಶಬ್ದದ ಅರ್ಥದ ಪ್ರಕಾರ ಪರಿಸರವೇ ನಮ್ಮ ಮನೆಯಾಗಿದೆ ಮತ್ತು ವಿಶಾಲ ಅರ್ಥದಲ್ಲಿ ಕಾರಣ ಇಲ್ಲ ಸೊ ವಾಟ್ ಇಸ್ ದ ಫೈನಲ್ ಆನ್ಸರ್ ಗ್ರೀಕ್ನ ಇಕೋ ಶಬ್ದದ ಅರ್ಥದ ಪ್ರಕಾರ ಪರಿಸರವೇ ನಮ್ಮ ಮನೆಯಾಗಿದೆ ಮೂರನೇ ವಾಕ್ಯದಲ್ಲಿ ಸ್ನೇಹಿತರೆ ಭೌತಿಕ ಮತ್ತು ಜೈವಿಕ ಪರಿಸರವನ್ನೊಳಗೊಂಡ ಜೀವಗೋಳದ ಅಧ್ಯಯನ ಇಕಾಲಜಿ ಪದದ ವ್ಯಾಪ್ತಿಯಲ್ಲಿದೆ ಸೊ ಯಾಕೆ ರಿಪೀಟ್ ಮಾಡ್ತಾ ಇದೀನಿ ಗೊತ್ತಾ ಸ್ನೇಹಿತರೆ ಪ್ಯಾರಾಗ್ರಾಫ್ ಮೇ ಬಿ ದ ನ್ಯೂ ಒನ್ ಟು ಅರ್ಸ್ ಅನ್ನು ಎಕ್ಸಾಮ್ ಹಾಲ್ನಲ್ಲಿ ಅದನ್ನು ಪರಿಚಯ ಮಾಡ್ಕೊಂಡ್ಬಿಡಬೇಕು ಪರಿಚಯ ಮಾಡ್ಕೊಳ್ಳಿಕ್ಕೆ ಏನು ಒನ್ ಆರ್ ಟೂ ಟೈಮ್ಸ್ ರೀಡಿಂಗ್ ಅದಕ್ಕೆ ರೀಡಿಂಗ್ ಹವ್ಯಾಸ ಬೆಳೆಸ್ಕೊಳ್ಳಿ ರೈಟಿಂಗ್ ಸ್ಪೀಡ್ ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗಲೇಬೇಕು ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ ಹಾಗೆ ಆಗುತ್ತೆ ರೈಟ್ ಭೌತಿಕ ಮತ್ತು ಜೈವಿಕ ಪರಿಸರವನ್ನು ಒಳಗೊಂಡ ಜೀವಗುಳದ ಅಧ್ಯಯನ ಇಕಾಲಜಿ ಪದದ ವ್ಯಾಪ್ತಿಯಲ್ಲಿದೆ ಜೀವ ವಿಜ್ಞಾನದ ಹಾಗೂ ಸಮಾಜ ವಿಜ್ಞಾನಗಳ ನೆರವಿನಿಂದ ಪರಿಸರ ಸಂರಕ್ಷಣೆಗಾಗಿ ಹಾಗೂ ಸಂಶೋಧನೆ ಉದ್ದೇಶಗಳಿಗಾಗಿ ಪರಿಸರ ವಿಜ್ಞಾನ ಹುಟ್ಟಿಕೊಂಡಿದೆ ಇದೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಅದರ ಮೇನ್ ಭೌತಿಕ ಮತ್ತು ಜೈವಿಕ ಜೀವಗೋಳದ ಅಧ್ಯಯನದ ಸಲುವಾಗಿ ಇಕಾಲಜಿ ಹುಟ್ಟಿದೆ ಓಕೆ ಸೊ ಭೌತಿಕ ಮತ್ತು ಜೈವಿಕ ಜೀವಗಳ ಅಧ್ಯಯನಕ್ಕಾಗಿ ಈ ಕಾಲೇಜಿ ಹುಟ್ಟಿದೆಯೇ ಅಂತ ಹೇಳ್ಬೋದು ನನ್ನ ನಾಲ್ಕನೇ ವಾಕ್ಯ ಸ್ನೇಹಿತರೆ ಸೌರ ಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವೆಂದರೆ ಭೂಮಿ ಭೂಮಿ ಬಿ ಇಂಪಾರ್ಟೆಂಟ್ ವರ್ಡ್ ವೈಜ್ಞಾನಿಕ ಸಿದ್ಧಾಂತಗಳ ಪ್ರಕಾರ ಮುನ್ನೂರು ಮಿಲಿಯನ್ ವರ್ಷಗಳಿಂದ ಈ ಗ್ರಹದಲ್ಲಿ ಭೂಮಿ ಗ್ರಹದಲ್ಲಿ ಅಂದರೆ ಭೂಮಿಯಲ್ಲಿ ಎರಡು ಕೂಡ ಒಂದೇ ವಾರ್ಡ್ ಮಾಡೋಣ ಭೂಮಿಯಲ್ಲಿ ಮೊಟ್ಟ ಮೊದಲ ಜೀವಿಗಳು ಬೆಳವಣಿಗೆಯಾದವು ನಾಟ್ ನೆಸೆಸರಿ ನಂತರ ನಿಧಾನವಾಗಿ ನಿರಂತರವಾಗಿ ಅಡ್ವರ್ಬ್ ಕ್ರಿಯಾವಿಶೇಷಣ ನಾಟ್ ನೆಸೆಸರಿ ವಿವಿಧ ರೀತಿಯ ಎಸ್ ಭೌತಿಕ ಅಂಶಗಳಿಂದ ಎದರಿಂದ ಜೀವ ವಿಕಾಸ ಆಯಿತು ಭೌತಿಕ ಅಂಶಗಳಿಂದ ಓಕೆ ಇಂಪಾರ್ಟೆಂಟ್ ವರ್ಡ್ ಈಗ ವಿಕಾಸವಾಗಿದೆ ಅಂಡರ್ಲೈನ್ ಹಾಕಿರೋದು ಇಂಪಾರ್ಟೆಂಟ್ ವರ್ಡ್ಸ್ ಸೊ ಎಲ್ಲ ಸೇರಿ ಭೂಮಿಯಲ್ಲಿ ವಿವಿಧ ಭೌತಿಕ ಅಂಶಗಳಿಂದ ಜೀವ ಈಗ ವಿಕಾಸವಾಗಿದೆ ಓಕೆ ಸೊ ಆಲ್ ಟುಗೆದರ್ ಇಫ್ ರೈಟ್ ತೊಂಬತ್ತಾರು ಪದಗಳಿಂದ ಸ್ನೇಹಿತರೆ ಮೂವತ್ತೆರಡು ಪದಗಳ ಒಂದು ಪ್ಯಾಸೇಜ್ ಆಗಿದೆ ಓಕೆ ಸೊ ಎಕ್ಸಾಕ್ಟ್ಲಿ ಒನ್ ಥರ್ಡ್ ವಿ ಹ್ಯಾವ್ ಡನ್ ಇಟ್ ವಿತ್ ಅಡ್ಡಿಂಗ್ ಸೊ ದಿಸ್ ಕವರ್ಸ್ ಟೆನ್ ಮಾರ್ಕ್ಸ್ ಕ್ವಶನ್ ಇನ್ ಪಿ ಎಸ್ ಐ ಓಕೆ ಇನ್ನು ಕೆ ಐ ಎಸ್ ಮತ್ತು ಐ ಎಸ್ ಸ್ವಲ್ಪ ಕ್ವಶನ್ಗಳು ಒಮ್ಮೊಮ್ಮೆ ವಿಭಿನ್ನವಾಗಿರ್ಬೋದು ಅಲ್ಲಿ ನಂಬರ್ ಕೊಟ್ಟಿರಲಿಕ್ಕೆಲ್ಲ ಒಮ್ಮೊಮ್ಮೆ ಏನು ಮಾಡ್ತಾರೆ ಈ ಕೆಳಗಿನ ಪ್ಯಾರಾಗ್ರಾಫನ್ನು ನೂರು ಪದಗಳಿಗೆ ಮೀರದಂತೆ ಬರೆಯಿರಿ ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ ಆವಾಗ ಕೌಂಟ್ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಐ ಎ ನಾ ಎಕ್ಸಾಮ್ನಲ್ಲಿ ನೋಡಿದ ಪ್ರಕಾರ ಕೆಲವೊಂದು ಪ್ಯಾಸೆಗಳಲ್ಲಿ ನಂಬರ್ ಅವರೇ ಕೊಟ್ಟಿರ್ತಾರೆ ನೀವು ಎಣಿಸೋ ಕಾರಣ ಇಲ್ಲ ಓಕೆ ಸೊ ಸೂಚನೆಗಳನ್ನು ಓದ್ಕೊಳ್ಳಿ ಪ್ರಶಾಂತವಾಗಿ ಓಕೆ ಪ್ರ್ಯಾಕ್ಟೀಸ್ ಮಾಡಿದಾಗ ಐ ಕ್ಯಾನ್ ಡೂ ಇಟ್ ಅನ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಡೂ ಇಟ್

ನೋಡಿದಂಥ ನಿಮಗೆ ಇದರ ಥ್ಯಾಂಕ್ಸನ್ನು ಹೇಳಿ ಶೇರ್ ಇರಿ ನಿಮ್ಮ ಕಾಮೆಂಟ್ಸನ್ನು ಹಾಕ್ತಾ ಇರಿ ನಿಮ್ಮ ಕಾಮೆಂಟ್ಸೇ ನಮಗೆ ಸ್ಫೂರ್ತಿ ಮಾಡಿರೋ ಫ್ರೆಂಡ್ಸ್ ರೈಟ್ ಸೊ ವಿ ಬ್ಲೆಸ್ ಯು ವಿ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾಲ್ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್